ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಫ್ರೀ ಆದೆ, ಈಗ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಕೆ ಎ ಇವತ್ತು ರಿಲೀಸ್ ಮಾಡಿರೋ ನೋಟಿಫಿಕೇಶನ್. ಬಿ ಎಸ್ ಸಿ ಅಗ್ರಿಕಲ್ಚರಲ್ ಕೋಟಾ ವಿದ್ಯಾರ್ಥಿಗಳಿಗೆ ಕೊಂಚ ರಿಲೀಸ್ ಸಿಕ್ಕಿದೆ. ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋ ಡೇಟ್ ಈಗ ಎಕ್ಸ್ಟೆಂಡ್ ಆಗಿದೆ. ಸೊ 6/7/2022 ಸಂಜೆ 5 ಗಂಟೆವರೆಗೂ ಅವಕಾಶ ಇದೆ. ಆ್ಯಕ್ಚುಯಲಿ ಜುಲೈ 5 ಎಂಡ್ ಆಗಿತ್ತು, ಬಟ್ ಈಗ ಆ ಡೇಟನ್ನು ಒಂದು ದಿನದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗಾಗಿ ಜುಲೈ 6 ಸಂಜೆ 5 ಗಂಟೆವರೆಗೂ ಅವಕಾಶ ಇದೆ. ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸರ್ವರ್ ಬ್ಯುಸಿ ಬಂದಿತ್ತು. ಸೊ ಈಗ ಟೈಮ್ ಸಿಕ್ಕಿದೆ, ನಾಳೆವರೆಗೂ ಅವಕಾಶ ಇದೆ, ಅಪ್ಲೋಡ್ ಮಾಡಿ. ಈ ವರ್ಷ ಕೆ ಎ ಸಿಸ್ಟಮೆಟಿಕ್ ಆಗಿ ಒಂದು ಟೈಮ್ ಶೆಡ್ಯೂಲ್ನ ರಿಲೀಸ್ ಮಾಡಿದೆ ಫಾರ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಹಾಗಾದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂದರೆ ಯಾರು ಬರ್ತಾರೆ? ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಮೀನ್ಸ್ ಸಿ ಎ ಪಿ ಎಫ್, ಸಿ ಆರ್ ಪಿ ಎಫ್, ಸಿ ಐ ಎಸ್ ಎಫ್, ಬಿ ಎಸ್ ಎಫ್, ಐ ಟಿ ಬಿ ಪಿ, ಎಕ್ಸ್ ಡಿಫೆನ್ಸ್, ಎಕ್ಸ್ ಸಿ ಎ ಪಿ ಎಫ್ ಡಿಫೆನ್ಸ್, ಎನ್ ಸಿ ಸಿ, ಸ್ಪೋರ್ಟ್ಸ್, ಆಂಗ್ಲೋ ಇಂಡಿಯನ್ಸ್, ಸ್ಕೌಟ್ ಆ್ಯಂಡ್ ಗೈಡ್ಸ್. ಈಗ ಆಲ್ರೆಡಿ ನೀವೀಗ ಎನ್ರೋಲ್ ಮಾಡ್ಕೊಂಡಿರ್ತೀರ, ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಶೆಡ್ಯೂಲ್ನ ಈಗ ಕೆ ಎ ರಿಲೀಸ್ ಮಾಡಿದೆ. ಸ್ಪೆಷಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಖುದ್ದಾಗಿ ಕೆ ಎ ಕಚೇರಿಗೆ ಹೋಗಿ ನೀವು ಖುದ್ದಾಗಿ ಪ್ರೊಡ್ಯೂಸ್ ಮಾಡಬೇಕು. ಮಲ್ಲೇಶ್ವರಂ, ಬೆಂಗಳೂರು. ಆನ್ಲೈನಲ್ಲಿ ಅಪ್ಲೋಡ್ ಮಾಡುವಾಗಿಲ್ಲ, ವೆರಿಫಿಕೇಷನ್ ಮಾಡುವಾಗಿಲ್ಲ, ನೀವು ಖುದ್ದಾಗಿ ಬೆಂಗಳೂರು ಕೆ ಎ ಕಚೇರಿಗೆ ಹೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೊಂದು ಶೆಡ್ಯೂಲ್ನ ರಿಲೀಸ್ ಮಾಡಿದರೆ ಸಿ ಎ ಪಿ ಎಫ್, ಸಿ ಆರ್ ಪಿ ಎಫ್, ಸಿ ಐ ಎಸ್ ಎಫ್, ಬಿ ಎಸ್ ಎಫ್, ಐ ಟಿ ಬಿ ಪಿ, ಈ ಕ್ಯಾಟಗರಿಗೆ ಬರೋ ವಿದ್ಯಾರ್ಥಿಗಳು 11/7/2022 ಬೆಳಗ್ಗೆ 10:00 ಸಂಜೆ 5:30 ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಸ್ಬೋದು. ಹಾಗೆ ಮಾಜಿ ಸೈನಿಕ, ಮಾಜಿ ಸಿ ಎಫ್ ಎಫ್ ಪೇರೆಂಟ್ಸ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳು 12/7/2022 ಕೆ ಎ ಕಚೇರಿ, ಮಲ್ಲೇಶ್ವರಂ, ಬೆಂಗಳೂರು, ಇಲ್ಲಿ ಖುದ್ದಾಗಿ ಹೋಗಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಸೈನಿಕರು ಮೀನ್ಸ್ ಡಿಫೆನ್ಸ್ 13/7/2022 ಎನ್ ಸಿ ಸಿಗೆ ಸೇರಿದ್ದು ನೀವು ಸರ್ಟಿಫಿಕೇಟ್ ತೊಗೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳು 14/7/2022 ನಿಮ್ಮ ಸರ್ಟಿಫಿಕೇಟ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಕ್ರೀಡೆ, ಸ್ಪೋರ್ಟ್ಸ್, ಹಾಗೆ ಆಂಗ್ಲೋ ಇಂಡಿಯನ್ಸ್ ಆಗಿದ್ದರೆ ಅವರು 15/7/2022. ಸ್ಕೌಟ್ ಆ್ಯಂಡ್ ಗೈಡ್ಸ್ಗೆ 16/7/2022 ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇದು ಕೆ ಎ ಕಡೆಯಿಂದ ಬಂದಿರೋ ಇವತ್ತಿನ ಹೊಸ ನೋಟಿಫಿಕೇಷನ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.